ನನ್ನೆಲ್ಲ ರೈತ ಬಾಂಧವರಿಗೂ ಹಾಗೂ ನನ್ನೆಲ್ಲ ಕೂಲಿಯ ಕಾರ್ಮಿಕರಿಗೂ ಒಂದು ಗುಡ್ ನ್ಯೂಸ್ ಹೇಳಲು ಬರ್ತಾಯಿದ್ದೀನಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈಗ ಬೆಳೆ ಹೂ ಬಿಟ್ಟಿದೆ ಮೊಗ್ಗಿನಲ್ಲಿ ಕೂಡ ಇದೆ ಇದಕ್ಕೆ ಔಷಧ ಸ್ಪ್ರೇ ಮಾಡಬೇಕು ಮತ್ತು ಔಷಧ ಸ್ಪ್ರೇ ಮಾಡುವಾಗ ಕಣ್ಣೊಳಗೆ ಔಷಧಿ ಬೀಳುತ್ತಲ್ಲ ಬಾಯಿಯೊಳಗೆ ಔಷಧಿ ಬೀಳುತ್ತಲ್ಲ ಶ್ವಾಸದ ಮುಖಾಂತರ ಹೋಗುತ್ತೆ ಅಲ್ಲ ದೇಹದೊಳಗೆ ಹೋಗುತ್ತೆ ಮತ್ತು ಜೀವಕ್ಕೆ ಹಾನಿಯಾಗುವಂಥ ವಿಸಕಾರಿ ಗುಣ ಹೊಂದಿದ್ದ ಔಷಧಿಗಳು ಕೂಡ ಇದ್ದಾವೆ ಇದೆಲ್ಲ ಹೇಗೆ ಹೊಡೆಯೋದು ಒಬ್ಬೊಬ್ಬರು ಕೆಲವೊಬ್ಬೊಬ್ಬರು ಬಿಟ್ಟೇ ಬಿಡ್ತಾರೆ ಆದರೂ ಬೆಳಗ್ಗೆ ಬೇಕಾಗಿರುತ್ತೆ ಹೊಡಿಲೇಬೇಕು ಬಿಡ್ತಾರೆ ಹೊಡೆಯೋಕೆ ಹೊಡೆಯೋರು ಹೊಡೆಯುವುದಿಲ್ಲ ಯಾಕೆ ಜೀವದ ಭಯಕ್ಕಾಗಿ ಹೊಡೆಯುವುದಿಲ್ಲ ಅದಕ್ಕೆ ನೀವೆಲ್ಲರೂ ಇದರಿಂದ ಹೇಗೆ ಮುಕ್ತಿಗೊಳ್ಬೇಕು ಹೇಗೆ ಮುಕ್ತಿ ಪಡಿಬೇಕು ಇದು ಒಂದು ಕಡೆ ಡಾಕ್ಟರ್ ಹೇಳ್ತಾರೆ ನಿಮ್ಮ ಕಣ್ಣೊಳಗ ಔಷಧ ಬಿದ್ದು 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 ಕ್ರಮೇಣವಾಗಿ ನಿಮ್ಮ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಹೇಗೆ ಕಾಪಾಡ್ಕೋಬೇಕು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಇವಾಗ ಏನಂತ ರಕ್ತ ಅಂಶಕ್ಕೆ ಈ ಎಣ್ಣೆ ಏನೂ ಆಗೋದಿಲ್ಲ ಈ ಔಷಧಕ್ಕೆ ಏನೂ ಸಂಬಂಧ ಆಗೋದಿಲ್ಲ ಅಂತೀವಿ ಹಾಗಲ್ರಿ ಕಣ್ಣು ನೀವು ಎಣ್ಣೆ ಮುಗಿದ ನಂತರ ನೋಡಿ ಔಷಧ ಸ್ಪ್ರೇ ಮುಗಿದ ನಂತರ ನೋಡಿ ನಿಮ್ಮ ಕಣ್ಣು ಮಂಜು ಮಂಜಾಗಿ ಕಾಣಿಸುತ್ತೆ ಮುಖ ಉರಿಯುತ್ತೆ ತುಂಬ ಉರಿಯುತ್ತೆ ಮುಖ ಇದೆಲ್ಲ ಇದರಿಂದೆಲ್ಲ ಮುಕ್ತಿಗೊಳ್ಬೋದು ನಾನೊಂದು ಸಂದೇಶ ನಿಮಗೆ ಹೊತ್ತು ತಂದಿರುವೇನು ಮತ್ತು ಈ ಸಂದೇಶ ಹೇಳೋಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಕಮೆಂಟು ಮತ್ತು ಲೈಕು ಮಾಡದಿದ್ದರೂ ಪರವಾಗಿಲ್ಲ ಹೇಗೆ ಅಂತ ಹೇಳ್ದಿದ್ದರೂ ಪರವಾಗಿಲ್ಲ ಆದರೆ ಸೇರ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಪ್ರತಿಯೊಂದು ಕೂಲಿ ಕಾರ್ಮಿಕನಿಗೂ ಬೇಕು ಪ್ರತಿಯೊಬ್ಬ ರೈತನಿಗೂ ಬೇಕು ಔಷಧಿ ಸ್ಪ್ರೇ ಮಾಡುವ ಪ್ರತಿಯೊಂದು ಮನುಷ್ಯನಿಗೂ ಬೇಕು ಅತ್ಯಗತ್ಯವಾದ ವಸ್ತು ಅದು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಸೇರ್ ಮಾಡೋದಂತೂ ಮರಿಬೇಡ್ರಿ ಎಲ್ಲ ರೈತ ಬಾಂಧವರಿಗೂ ಮುಟ್ಟುವಂತೆ ಸೇರ್ ಮಾಡಿ ಎಲ್ಲ ಕೂಲಿ ಕಾರ್ಮಿಕರಿಗೂ ಮುಟ್ಟುವಂತೆ ಸೇರ್ ಮಾಡಿ ಅಂತ ಹೇಳ್ತಾ ಈಗ ಅದೇನಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದೇನು ದೊಡ್ಡ ವಸ್ತು ಅಲ್ಲ ದೊಡ್ಡ ವಸ್ತು ಅಲ್ಲ ಆದರೆ ಎಣ್ಣೆ ಸ್ಪ್ರೇ ಮಾಡುವವನಿಗೂ ಭಾಳ ಆರಾಮವಾಗಿ ಅದನ್ನು ಧರಿಸಿ ಹೊಡಿಬೋದು ಅವನಿಗೆ ತುಂಬ ಅನುಕೂಲವಾಗಿದೆ ದೊಡ್ಡ ವಸ್ತುವನ್ನೆಲ್ಲ ಏನು ಕೇವಲ ಹತ್ತು ರೂಪಾಯಿದೊಳಗೆ ಸಿಗುತ್ತೆ ಏನೂ ಇಲ್ಲಾಂದರೆ ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ರೂಪಾಯಿ ನಾವು ಅದು ಖರೀದಿ ಮಾಡುವಾಗ ಬೆಲೆ ರೇಟು ಹೆಚ್ಚಾಗುತ್ತೆ ಒಳಗೊಮ್ಮೊಮ್ಮೆ ಮೊಮ್ಮೆ ಅದು ಆದರೂ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಸಿಕ್ಕೇ ಸಿಗುತ್ತೆ ಮೆಡಿಕಲ್ನಲ್ಲಿ ಸಿಗುತ್ತೆ ಪಾನ್ ಪಟ್ಟಿಯೊಳಗೂ ಸಿಗುತ್ತೆ ಕಿರಾಣಿ ದುಕಾನ್ದೊಳಗೂ ಸಿಗುತ್ತೆ ಏನಪ್ಪಾ ಅಂತಂದರೆ ಅದು ಚಾಕ್ಲೇಟು ನಾನಾ ಥರದ ಸ್ವೀಟನ್ನು ಹಾಕಿಟ್ಟಿರ್ತಾರಲ್ಲ ಪ್ಲಾಸ್ಟಿಕ್ ಡಬ್ಬ ನೋಡಿ ಇಂಥ ಡಬ್ಬವನ್ನು ತೆಗೆದುಕೊಂಡು ಹಾಗೆ ನೇರವಾಗಿ ತಲೆಗೆ ಹಾಕೋತಾರೇನು ಅಂತ ಅನ್ಬೇಡಿ ಹೀಗೆ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಆದರೆ ಮುಖದ ಗಾತ್ರ ಎಷ್ಟಿದೆ ಅದು ಮುಖದಕ್ಕಿಂತಲೂ ಒಂದು ಚೂರು ದೊಡ್ಡದಾಗಿರಬೇಕು ಇದು ನಾನು ಮೊದಲನೇ ಪ್ರಯೋಗ ಅಲ್ವಾ ಅದಕ್ಕೆ ನಾನು ಮಾಡಿದ್ದು ಚಿಕ್ಕದಾಗಿದೆ ಇದನ್ನು ಹೀಗೆ ಕಟ್ ಮಾಡಿಕೊಂಡು ಕಟ್ ಮಾಡಿದ್ದೇವಲ್ಲ ಇಲ್ಲಿ ಮಧ್ಯದಲ್ಲಿ ನೋಡಿ ಮಧ್ಯದಲ್ಲಿ ಎರಡು ಕಡೆ ಹೋಲ್ ಹಾಕೋಬೇಕು ಹೋಲ್ ಹಾಕ್ಕೊಂಡು ಇಲಿಸ್ಟಿಕ್ಕು ಅಥವಾ ದಾರ ಯಾವುದಾದ್ರೂ ಹಾಕ್ಕೊಳ್ಳಿ ನಡೆಯುತ್ತೆ ನಿಮಗೆ ಯಾವಾಗ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕಿ ಅದನ್ನು ಹಾಕಿ ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡ ಬಳಕೆ ನಿಮಗೆ ಇದರದಿಂದ ಒಂದು ಸ್ವಲ್ಪ ತಾವಾಗ್ಬೋದು ಬಿಸಿಲಿದ್ದಾಗ ಸೆಕೆ ಆಗ್ಬೋದು ಆವಾಗ ಕಾಟನ್ ಬಟ್ಟೆ ತಲಿಮೆಗೆ ಹಾಕಿ ಇದನ್ನು ಹೀಗೆ ಧರಿಸ್ಬೋದು ನೋಡಿ ಔಷಧ ಸ್ಪ್ರೇ ಮಾಡುವಾಗ ಮುಂದೆ ಮಂಜು ಮಂಜಾಗಿ ಎಣ್ಣೆ ಕೂಡುತ್ತೆಲ್ಲ ಅದನ್ನು ಈ ಕೈಲಿ ತೆಗೆದುಕೊಳ್ಬೋದು ನಡೆಯುತ್ತೆ ಇದನ್ನು ಬೇಡವಾದಾಗ ಎಣ್ಣೆ ಸ್ಪ್ರೇ ಮುಗಿದ ನಂತರ ಮತ್ತೆ ಹೇಗೆ ಮಾಡ್ಬೋದು ಮತ್ತೆ ಸ್ಪ್ರೇ ಮಾಡುವಾಗ ಹೀಗೆ ಮಾಡಿ ನಡೆಯುತ್ತೆ ನೀವು ವಿಡಿಯೋ ನಾನು ಮುಗಿಸುವ ಮುನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲರಿಗೂ ಮುಟ್ಟುವಂತೆ ಸೇರ್ ಮಾಡಿ ಮತ್ತು ಎಲ್ಲ ಕೂಲಿ ಕಾರ್ಮಿಕರಿಗೂ ರೈತ ಬಾಂಧವರಿಗೂ ಒಟ್ಟುವಂತೆ ಸೇರ್ ಮಾಡಿ ಯಾಕಂದರೆ ರೈತರ ಕಣ್ಣು ಕೂಲಿ ಕಾರ್ಮಿಕರ ಕಣ್ಣು ಈ ಜಗತ್ತಿನ ಕಣ್ಣು ಅಂತ ಹೇಳ್ಬೋದು ಯಾಕೆಂದರೆ ದುಡಿಯುವವನು ಕಣ್ಣು ಚೆಂದಿದ್ರೆ ಚೆನ್ನಾಗಿ ದುಡಿತಾನೆ ರೈತನ ಕಣ್ಣು ಚೆನ್ನಾಗಿದ್ರೇ ಉತ್ತಿ ಬಿತ್ತಿ ಬೆಳೀತಾನೆ ಆಗಲೇ ಅಲ್ವಾ ದೇಶಕ್ಕೆ ಅನ್ನ ಸಿಗೋದು ಅದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಮುಟ್ಟುವಂತೆ ಎಲ್ಲರಿಗೆ ಮುಟ್ಟುವಂತೆ ಸೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಸಂತೋಷ್ ತೊಳಮಾರಿ ಮಾಡುವ ಧನ್ಯವಾದಗಳು